ನಮಸ್ಕಾರ. ಇವತ್ತು ಸಣ್ಣ ಒಂದು ಚಿಂತನೆ ಬರವಣಿಗೆ ಬಗ್ಗೆ. ಬರವಣಿಗೆ ಒಂದು ಕಲೆ, ಎಲ್ಲರೂ ಬರವಣಿಗೆ ಮಾಡುತ್ತಾರೆ. ಅಕ್ಷರ ಜ್ಞಾನ ಇರುವವರು ಕನಿಷ್ಠ ಪತ್ರವನ್ನಾದರೂ ಬರೆಯುತ್ತಾರೆ. ಪ್ರೇಮ ಪತ್ರವಾದಕ್ಕೂ ಬರೆದವರಿಗೂ ಅರ್ಧ ಲೇಖಕರಾದಂತೆ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬರ ಕಣ್ಣಲ್ಲಿ ನೀರು ಬರುವಂತೆ ಪ್ರಭಾವ ಬೀರುವ ಅಥವಾ ವೀರಾವೇಶದಲ್ಲಿ ಯಾರಾದರೂ ಕತ್ತಿ ಹಿಡಿಯುವಂತೆ ಬರವಣಿಗೆ ಮಾಡಿದ್ದಾರೆ. ಎಸ್ ಮಾಡಿದ್ದಾರೆ, ಲೇಖಕರಾದವರು ಮಾಡಿದ್ದಾರೆ. ಆದರೆ ಎಲ್ಲರೂ ಹಾಗೆ ಮಾಡಿಲ್ಲ ಅಲ್ವೇ? ಅದಕ್ಕಾಗಿ ನಾನು ಬರವಣಿಗೆ ಒಂದು ಕಲೆ ಅಂತ ಹೇಳ್ತಿರೋದು. ಬರೆದು ಅಭ್ಯಾಸ ಮಾಡಿ ಕಲೆಯನ್ನು ಒಲಿಸಿಕೊಳ್ಳಬೇಕಾಗುತ್ತದೆ. ಬರೆದಷ್ಟು ಬರವಣಿಗೆಯ ವ್ಯಾಪ್ತಿ ಹೆಚ್ಚುತ್ತದೆ. ಕುತೂಹಲಕಾರಿಯಾಗಿ ನಿರೂಪಿಸುವ ಶಬ್ದ ಬಳಕೆಗೆ ಈ ಭಾಷೆ ಮುಖ್ಯ. ಬರವಣಿಗೆಯಲ್ಲಿ ಸಹನಶೀಲತೆ ಇಲ್ಲದಿದ್ದರೆ ವಸ್ತುವಿನ ಪ್ರಾರಂಭದಲ್ಲಿಯೇ ಅಂತ್ಯ ಕಾಣುತ್ತೇವೆ, ಗಟ್ಟಿತನ ಕಳೆದುಕೊಳ್ಳುತ್ತದೆ. ಓದುಗರನ್ನು ಪ್ರಾರಂಭದಿಂದಲೇ ಕಟ್ಟಿ ಹಾಕುವಂತಿರಬೇಕು. ಅದು ನೀಡುವ ಅಂತ್ಯ ಆಹ್ಲಾದಕರ ಅನುಭವ ನೀಡಿ ತೃಪ್ತಿಪಡಿಸುವಂತಿರಬೇಕು, ಪರಿಣಾಮಕಾರಿಯಾಗಿರಬೇಕು. ಹೇಗೆ ಸಾಧ್ಯ? ಸೂಕ್ತ ಪದ ಪ್ರಯೋಗದಿಂದ ಭಾವನೆಗಳ ವಿನಿಮಯವಾದಂತೆ ಆ ಶೈಲಿ ಬರಹಗಾರರಿಗೆ ಕುಮ್ಮಕ್ಕು ನೀಡಿದಂತೆ ಶೈಲಿ ಪ್ರಭಾವ ಬೀರುವಂತಿದ್ರೆ ಅವರ ಬರವಣಿಗೆ ಯಶಸ್ಸು ಸಾಧಿಸಿದಂತೆ. ಉದಾಹರಣೆ, ಕೃತಜ್ಞ ಎನ್ನುವ ಕಡೆ ಕೃತಜ್ಞ ಎಂದು ಬರೆದರೆ ಅಂತ ಲೇಖಕರು ಇದ್ದು ಪ್ರಯೋಜನವೇ? ಅವರಿಂದೇನು ಉಪಯೋಗ ಅಲ್ವ? ಈ ದಿನಪತ್ರಿಕೆಗಳಲ್ಲಿ ಹೊಸ ಶಬ್ದಗಳು ಪ್ರಯೋಗ ಮಾಡುತ್ತಾರೆ. ಅಂಥವುಗಳ ಅನುಕರಣೆಯಿಂದ ಬರವಣಿಗೆಯನ್ನು ಹೆಚ್ಚು ಸತ್ವಪೂರಿತಗೊಳಿಸಬಹುದು. ಒಟ್ಟಿನಲ್ಲಿ ಈ ತಲಸ್ಪರ್ಶಿಯಾಗಿ ಸ್ಪಷ್ಟವಾಗಿ ಸರಾಗವಾಗಿ ಓದಿಸಿಕೊಂಡು ಹೋಗುವಂತೆ ಬರವಣಿಗೆಯ ಶೈಲಿ ಇರಬೇಕು. ಇದಕ್ಕಾಗಿ ಸಂಪಾದಕೀಯ ವಿಭಾಗ ಬರಹವನ್ನು ಗಮನಿಸಬೇಕು. ಈ ಅಂಕಣ ಲೇಖನಗಳನ್ನು ನಾವು ಅನುಸರಿಸಬಹುದು. ಭಾಷಾ ಸಂವೇದನೆ, ವ್ಯಾಕರಣ ಜ್ಞಾನ, ನುಡಿಕಟ್ಟು ಪ್ರಯೋಗ, ಶಬ್ದ ಸಂಗ್ರಹ ಇವು ಲೇಖಕನ ಪ್ರಾಥಮಿಕ ಆಧಾರ ಸ್ತಂಭಗಳು. ಬರೆಯಬೇಕಾದ ಉತ್ಸಾಹ, ಇಚ್ಛೆ, ಬುದ್ಧಿ ಸಾಮರ್ಥ್ಯ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಇವು ಒಬ್ಬ ಲೇಖಕನಿಗಿರಬೇಕಾದ ಕನಿಷ್ಠ ಅಂಶ. ಯಾರು ದಿಢೀರನೆ ಲೇಖಕರಾಗುವುದಿಲ್ಲ. ಅಂಕಣಕಾರರಾಗುವುದಕ್ಕೆ ಜೀವನ ಪರ್ಯಂತ ಸಾಧನೆ ಅವಧಿಯನ್ನು ತೆಗೆದುಕೊಂಡಿರುತ್ತದೆ. ನೀವು ಗೊತ್ತಿರುವಂತೆ ಮೊದಲ ಸುತ್ತಿನಲ್ಲಿ ಬರಹಗಳಲ್ಲಿ ತಪ್ಪುಗಳಿರುತ್ತವೆ. ಅಷ್ಟೇಕೆ, ಈ ಖ್ಯಾತನಾಮರ ಬರಹಗಳಲ್ಲಿ ತಪ್ಪುಗಳಿರುತ್ತವೆ, ಆದರೆ ಅದನ್ನು ನಿರ್ಲಕ್ಷಿಸಲಾಗುತ್ತದೆ. ಒಂದೇ ದಿನದಲ್ಲಿ ಬರವಣಿಗೆ ಶೈಲಿ ಬಂದುಬಿಡುತ್ತೆ ಎನ್ನುವಂತಿಲ್ಲ. ಪ್ರಯತ್ನ ಎನ್ನುವುದೇ ಇಲ್ಲಿ ಬಹಳ ಮುಖ್ಯ. ಲೇಖನವನ್ನು ಅಭಿವೃದ್ಧಿಪಡಿಸುವ ಇಚ್ಛಾಶಕ್ತಿ ಮತ್ತು ಪರಿಶ್ರಮದಿಂದ ಮಾತ್ರ ಬರವಣಿಗೆ ಸಾಧ್ಯವಾಗುತ್ತದೆ. ನಮಗೆ ಬಹಳಷ್ಟು ಜನರು ದಿಢೀರ ಲೇಖಕರಾಗಿ ಬಿಡಬೇಕೆಂದು ಕನಸು ಕಾಣುತ್ತಾರೆ. ಮೊಟ್ಟ ಮೊದಲು ಕಾಗುಣಿತಗಳು ಬರೆಯುವುದನ್ನು
ಅರ್ಥೈಸಿಕೊಂಡಿರಬೇಕು ಹಾಗೂ ಹೆಚ್ಚು ಓದುವುದರಿಂದ ಆ ಬರವಣಿಗೆಯ ವ್ಯಾಪ್ತಿ ಹೆಚ್ಚುತ್ತದೆ. ಆಗ ಮಾತ್ರ ಲೇಖಕರಾಗಲು ಸಾಧ್ಯ. ನಾನು ಇನ್ನೊಂದು ಚಿಂತನೆ ಮತ್ತೆ ಭೇಟಿಯಾದ ಹೇಳುತ್ತೇನೆ. ನಮಸ್ಕಾರ.